ಕೌನ್ಸಿಲರ್ ಫೋಟೋ ರಾಣಿಗೆ ಕೊಟ್ಟೆ ಹೊಗಳುತ್ತೆ ಅಲ್ವಾ ನಿನ್ ಪ್ರಾಣ ತೆಗೆದು ಬಿಡ್ತೀನಿ ಇವತ್ತು ಜೈಲಿಂದ ಬಂದ ನಾಲ್ಕು ದಿನ ಆಗಿಲ್ಲ ಅವಾಗಲೇ ನೀನು ಹಳೆ ಚಾಲಿ ಶುರು ಮಾಡ್ಕೊಂಡಿದ್ಯಾ ನೀನಂತ ಬದಲಾಗಲ್ಲ ಇನ್ಸ್ಪೆಕ್ಟರ್ ಬಗ್ಗೆ ಏನಾಯ್ತು ಅಂತ ಹಿಡ್ಕೊಂಡಿದ್ದೀರಾ ಏಯ್ ಮೇಡಮ್ ಕೇಳ ಇನ್ಸ್ಪೆಕ್ಟರ್ ನನ್ನ ಕಾರ್ನ ಡ್ಯಾಮೇಜ್ ಮಾಡಿದ್ದು ಅಲ್ದಲೆ ಪಬ್ಲಿಕ್ ಅಲ್ಲಿ ನನಗೆ ಇನ್ಸಲ್ಟ್ ಮಾಡಿದಾನೆ ಈ ಮೇಡಮ್ ಬಾಯಿ ಮುಚ್ಚಿಕೊಂಡು ನಿಂತ್ಕೊಂಡಿದ್ರೆ ಸರಿ ಇವಾಗ ದುಡ್ಡು ಬಿಸಕ್ಕೆ ತಾನೆ ನೋಡಿ ನೋಡಿ ಹೇಗ್ ಮಾತಾಡ್ತಾ ಇದಾನೆ ಅಂತ ಸ್ಟೇಷನ್ ನಡೆಯೋ ಮೊದಲು ಕರ್ನಾಟಕ ಅಲ್ಲ ಇನ್ಸ್ಪೆಕ್ಟರ್ ಅನ್ನ ಮಾತು ಕೇಳಿ ಏಯ್ ನಡೆ ನೀನು ಏನು ಹೇಳಿದ್ರು ಸ್ಟೇಷನ್ ಅಲ್ಲಿ ಮಾತಾಡು ನಡೆ ವಿಷಯ ಏನಂತ ಗೊತ್ತಿಲ್ಲದೆ ನನ್ನನ್ನು ಅರೆಸ್ಟ್ ಮಾಡ್ಸಿದ್ದೆ ಅಲ್ವಾ ನಾನು ಯಾರು ಅಂತ ಗೊತ್ತು ಮಾಡ್ತೀನಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ ಮೇಡಂ ಓಕೆ ಇನ್ಸ್ಪೆಕ್ಟರ್ ಸುಬ್ಬು ಏನೋ ಇದು ಮಖ ಎಲ್ಲ ಉದ್ಕೊಂಡಿದೆ ಬಟ್ಟೆ ಎಲ್ಲ ಕೊಳೆ ಆಗಿದೆ ಎಲ್ಲರೂ ಬಿದ್ದು ಬಂದೇನೋ ಇಲ್ಲ ಕಡೋ ಇದೆಲ್ಲ ನಿನ್ನ ಮಗಳ ಪ್ರಭಾವ ಕಡೋ ನನ್ನ ಮಗಳ ಪ್ರಭಾವನ ಏನಾಯ್ತು ಹೌದು ಕಡೋ ಅದ್ಯಾರು ಹುಡುಗನಿಗೆ ನಿನ್ನ ಮಗಳು ನನ್ನನ್ನು ತೋರಿಸಿದ್ಲು ಅವನು ಕೊಲೆ ಮಾಡೋ ತರ ನನ್ನ ಅಟ್ಟಿಸ್ಕೊಂಡ ಬಂದ ಕೌನ್ಸಿಲರ್ ಫೋಟೋ ಕೊಟ್ಟಿದ್ದ ಯಾರು ಹೇಳು ಅಂತ ನನ್ನನ್ನ ಹಿಕ್ಕಾ ಮುಗ್ಗಿ ಹೊಡೆದಾಕ್ಬಿಟ್ಟ ಕಡೋ ಸಪ ದೇವ್ರ ದೊಡ್ಡವನ ಕಡೋ ಅಷ್ಟರಲ್ಲಿ ಒಬ್ಬ ಹೆಂಗಸು ಅಡ್ಲ ಬಂದ್ಲು ನಾನು ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಸದಾ ಇಲ್ಲ ಅಂದಿದ್ರೆ ನಾನು ಅಲ್ಲೇ ಏನಾಕಣೋ